ನಮಸ್ತೆ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ತಂಪೆ ಸೌಂಡ್ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ? ಯಾರೇ ಆಗಲಿ ಈ ತಂಪೆ ಸೌಂಡ್ ಕೇಳಿಬಿಟ್ರೆ ಎಲ್ಲರ ಮುಂದೆ ಬಂದು ಡ್ಯಾನ್ಸ್ ಮಾಡೇ ಮಾಡ್ತಾರೆ. ಕೆಲವರು ಅದಾಗಲಿಲ್ಲ ಅಂದ್ರೆ ಈ ತಂಪೆ ಸೌಂಡ್ ಕೇಳ್ತಾ ಮನಸಲ್ಲೇ ಎರಡು ಮೂರು ಸ್ಟೆಪ್ ಹಾಕಿಬಿಡ್ತಾರೆ. ಅಷ್ಟೊಂದು ಪವರ್ ಇದೆ ಈ ತಂಪೆ ಸೌಂಡ್ಗೆ. ಈ ತಂಪೆ ವಿಚಾರ ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ತಮಟೆ ಸದ್ದನ್ನ ದೇಶ ವಿದೇಶಗಳಲ್ಲಿ ಕೇಳಿಸಿರೋ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮುನಿ ವೆಂಕಟಪ್ಪ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಎಸ್, ಚಿಕ್ಕಂದಿನಿಂದಾನೇ ತಮಟೆ ಬಾರಿಸೋದನ್ನ ಇವರು ರೂಢಿ ಮಾಡ್ಕೊಂಡಿದ್ರು. ಇವರಿಗೆ ಕಿತ್ತು ತಿನ್ನೋ ಬಡತನದಲ್ಲಿ ತಮಟೆ ಸದ್ದೇ ಜೀವನಕ್ಕೆ ಆಧಾರ ಆಯಿತು. ಕೈಯಲ್ಲಿ ತಮಟೆ ಹಿಡ್ಕೊಂಡು ಕಾಲಿಗೆ ಗೆಜ್ಜೆ ಕಟ್ಕೊಂಡು ರಂಗಕ್ಕಿಳಿದ್ಬಿಟ್ರು ಅಂತಂದ್ರೆ ಪ್ರೇಕ್ಷಕರಲ್ಲಿ ಹರುಷ ಮೂಡುತ್ತೆ. ಮುನಿ ವೆಂಕಟಪ್ಪ ತಮಟೆ ಬಡಿಯೋದ್ರಲ್ಲಿ ಅನೇಕ ಮಾದರಿಗಳನ್ನ ರೂಢಿಸ್ಕೊಂಡವರು. ಗಂಟೆ ಗಟ್ಟಲೆ ಒಂದು ಸ್ವಲ್ಪನೂ ಆಯಾಸ ಇಲ್ಲದ ರೀತಿಯಲ್ಲಿ ತಮಟೆ ಬಡಿಯೋ ಸಾಮರ್ಥ್ಯ ಇವರಿಗಿದೆ. ತಮಟೆ ಬಡಿತಾ ಬಡಿತಾ ಆ ಸೌಂಡ್ಗೆ ತಕ್ಕ ಹಾಗೆ ಕೆಲವು ಸ್ಟೆಪ್ ಕೂಡ ಹಾಕೋದನ್ನ ಕಲ್ತಿದ್ದಾರೆ. ಹಾಗೇನೆ ಇದ್ರ ಮಧ್ಯೆ ಕಣ್ಣಿನ ರೆಪ್ಪೆಯಿಂದ ಸೂಜಿ ಎತ್ತೋದಾಗಿರ್ಬೋದು, ಹಣೆಯಿಂದ ನಾಣ್ಯ ಎತ್ತೋದಾಗಿರ್ಬೋದು, ಹೀಗೆ ಅನೇಕ ಚಮತ್ಕಾರಗಳನ್ನು ಕೂಡ ಇವರು ರೂಢಿಸ್ಕೊಂಡಿದ್ದಾರೆ. ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ತಮಟೆ ವಾದದ ಕಲೆಯನ್ನ ತಮ್ಮ ಸುತ್ತಮುತ್ತಲಿನ ಯುವಕರಿಗೂ ಕೂಡ ಇವರು ಕಲಿಸ್ಕೊಡ್ತಾ ಇದ್ದಾರೆ. ಹೀಗಾಗಿ ಇವರ ಪ್ರತಿಭೆ ಹಾಗೆ ಕಲೆ ಬಗ್ಗೆ ಇರೋ ಆಸಕ್ತಿಯನ್ನ ಗುರುತಿಸಿ ಮಂಡ್ಯ ಜಿಲ್ಲೆಯ ಕಚ್ಚಿಗೆರೆಯ ಸಿದ್ದೇಗೌಡರು ಆಚಾರ್ಯ ಕಾಕಾ ಕಾಲೇಲ್ದರ್ ಸ್ಮರಣಾರ್ಥ ದತ್ತಿ ನಿಧಿಯಿಂದ ಜಾನಪದ ಲೋಕ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಇದಷ್ಟೇ ಅಲ್ಲ, ನಾಡೋಜ ಪ್ರಶಸ್ತಿ ಸೇರಿದ ಹಾಗೆ ಅನೇಕ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ. ಈಗ ಪದ್ಮಶ್ರೀ ಪ್ರಶಸ್ತಿ ಇವರ ಮುಡಿಗೇರಿದೆ. ಇವರ ಬಗ್ಗೆ ಒಂದಿಷ್ಟು ಹೇಳೋದಾದ್ರೆ, ಶಿಡ್ಲಘಟ್ಟ ತಾಲೂಕಿನ ಪಿಂಡಿ ಪಾಪನಹಳ್ಳಿ ಇವರ ಹುಟ್ಟೂರು. ತಂದೆ ತಮಟೆ ಪಾಪಣ್ಣ, ಹಾಗೆ ತಾಯಿ ಮುನಿ ಗಂಗಮ್ಮ ಅವರ ಮಗನಾಗಿ ಜನಿಸಿದ ಮುನಿ ವೆಂಕಟಪ್ಪನವರು ತನ್ನ 17ನೇ ವಯಸ್ಸಿಗೆ ತಮಟೆ ಬಾರಿಸೋದನ್ನ ಕರಗತ ಮಾಡಿಕೊಂಡ್ರು. ಶುರು ಶುರುವಿನಲ್ಲಿ ಮನರಂಜನೆಗಾಗಿ ಕಲಿತಾರೆ, ನಂತರ ಇದನ್ನ ಹವ್ಯಾಸವಾಗಿ ಬೆಳೆದುಕೊಂಡು ನಿತ್ಯದ ಅಭ್ಯಾಸ ಹಾಗೆ ವೃತ್ತಿಯನ್ನಾಗಿ ಕೂಡ ಮಾಡಿಕೊಂಡ್ರು. ಪ್ರಾರಂಭದಲ್ಲಿ ತಮಟೆ ಬಾರಿಸಿದ್ರಿಂದ ಬಂದ ಹಣ ಊಟ ತಿಂಡಿಗೆ ಮಾತ್ರ ಸಾಕಾಗ್ತಾ ಇತ್ತು. ಅವರ ತಮಟೆ ಕಲೆಯನ್ನ ಗುರುತಿಸಿ ಇಷ್ಟಪಟ್ಟ ಅನೇಕ ಗ್ರಾಮಸ್ಥರು ಜಾತ್ರೆ ಸಮಾರಂಭಗಳಿಗೆ ಇವರನ್ನ ಇನ್ವೈಟ್ ಮಾಡ್ತಾ ಇದ್ರು. ಈ ಹಿಂದೆ ಸಾಕಷ್ಟು ಅವಮಾನಗಳನ್ನು ಕೂಡ ಅವರು ಫೇಸ್ ಮಾಡಿದ್ದಾರೆ. ದಶಕಗಳ ಹಿಂದೆ ತಮಟೆಯನ್ನ ಹಿಡ್ಕೊಂಡು ಇವರು ಬಸ್ ಹತ್ತಿದ್ರಂತೆ. ಆ ಟೈಮ್ನಲ್ಲಿ ಅವರನ್ನ ಬಸ್ನಿಂದ ಕೆಳಗಿಳಿಸಿರೋ ಘಟನೆ ಕೂಡ ನಡೀತಂತೆ. ಆದ್ರೆ ಈಗ ಅಂದ್ರೆ ಆ ಬಸ್ನ ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಇವ್ರು ಯಾರು ಅವರನ್ನ ಬಸ್ನಿಂದ ಕೆಳಗಿಳಿಸಿದ್ರಲ್ಲ, ಇವರಿಗೀಗ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅಂತ ಗೊತ್ತಾದ್ಮೇಲೆ ನಿಜಕ್ಕೂ ಅವ್ರ ಮುಖ ನೋಡ್ಕೊಳಕ್ಕೆ ಅವರಿಗೆ ಅವಮಾನ ಅಂತ ಹೇಳ್ಬೋದಲ್ವಾ? ಅವತ್ತು ತಮಟೆ ಹಿಡಿದಿದ್ರು ಅಂತ ಇವರನ್ನ ಬಸ್ನಿಂದ ಕೆಳಗಿಳಿಸಿದ್ರು. ಆದ್ರೆ ಇವತ್ತು ಅದೇ ವ್ಯಕ್ತಿ ಇಡೀ ದೇಶವೇ ಗೌರವಿಸುವಂತಹ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂದ್ರೆ ಅವತ್ತು ಅವಮಾನ ಅನುಭವಿಸಿದ್ರು, ಆದ್ರೆ ಇವತ್ತು ಅವರಿಗೆ ಸನ್ಮಾನ ಸಿಕ್ಕಿದೆ. ಪ್ರತಿಭೆ ಮೇಲೆ ನಂಬಿಕೆಯನ್ನ ಇಟ್ಕೊಂಡು ಮುಂದುವರಿದ ಅವರಿಗೆ 50ಕ್ಕೂ ಹೆಚ್ಚು ಪ್ರತಿಷ್ಠಿತ ಪ್ರಶಸ್ತಿಗಳು ಸಿಕ್ಕಿವೆ. ತಮಟೆ ಕಲೆಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಅನೇಕ ತಂಡಗಳನ್ನ ರಚಿಸಿಕೊಂಡು ಯುವ ಜನತೆಗೆ ಇವರು ತರಬೇತಿ ಕೊಡ್ತಾ ಇದ್ದಾರೆ. ಹಾಗೆ ಅನೇಕ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟು ಎಲ್ಲರ ಗಮನ ಸೆಳಿತಾ ಇದ್ದಾರೆ. ರಾಜ್ಯ ಸರ್ಕಾರ ಅನೇಕ ಉತ್ಸವಗಳನ್ನ ಆಯೋಜನೆ ಮಾಡುತ್ತೆ. ಅದರಲ್ಲಿ ಮೈಸೂರು ದಸರಾ, ಹಾಗೆ ಇಲಾಖೆಯಿಂದ ನಡೆಸುವಂತಹ ರಾಷ್ಟ್ರೀಯ ಕ್ರೀಡಾಕೂಟ ಆಗಿರ್ಬೋದು, ಜಿಲ್ಲಾ ಉತ್ಸವಗಳಲ್ಲಿ, ಹಾಗೆ ತಮಿಳುನಾಡು ಆಂಧ್ರ ಪ್ರದೇಶಗಳಲ್ಲೂ ಕೂಡ ಈ ತಮಟೆ ಪ್ರದರ್ಶನವನ್ನ ಇವರು ಕೊಟ್ಟಿದ್ದಾರೆ. 2014ರಲ್ಲಿ ಅಮೆರಿಕಾದಲ್ಲಿ ನಡೆದ ಅಕ್ಕ ಸಮ್ಮೇಳನ, 2015ರಲ್ಲಿ ಅಮೆರಿಕಾದಲ್ಲಿ ನಡೆದಂತಹ ನಾವಿಕ ಸಮ್ಮೇಳನದಲ್ಲಿಯೂ ಕೂಡ ತಮಟೆ ಪ್ರದರ್ಶನವನ್ನ ನೀಡಿದ್ರು. ನಂತರ ಜಪಾನ್ ಸೇರಿದ ಹಾಗೆ ವಿವಿಧ ದೇಶಗಳಲ್ಲಿ ಮುನಿ ವೆಂಕಟಪ್ಪ ಅವರು ತಮ್ಮ ತಮಟೆ ವಾದ್ಯ ಪ್ರದರ್ಶನವನ್ನ ನೀಡಿ ಎಲ್ಲರಿಂದ ಮೆಚ್ಚುಗೆಗೆ ಪಾತ್ರರಾದರು. ಸದ್ಯ ಶಿಡ್ಲಘಟ್ಟ ತಾಲೂಕು ವ್ಯಾಪ್ತಿಯಲ್ಲಿ ಸರ್ಕಾರಿ ಕಲಾಭವನವನ್ನ ನಿರ್ಮಿಸಿ ಯುವ ಜನತೆಗೆ ತಮಟೆ ಕಲಿಕೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಬೇಕು ಅಂತ ಸರ್ಕಾರಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಹಾಗೆ ಕುಟುಂಬದ ಪೋಷಣೆಗೂ ಕೂಡ ಸಹಾಯದ ಅಗತ್ಯ ಇರೋದಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಇನ್ಮುಂದಾದರೂ ಮುನಿ ವೆಂಕಟಪ್ಪನವರ ಕಷ್ಟದ ಜೀವನ ಕಳೆದು ಸುಖ ನೆಮ್ಮದಿ ಸಿಗುವಂತಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ.